ಕನ್ನಡ ಜಾಣ ಜಾಣೆ ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ನಾಚಿಕೆ ಇಲ್ಲದಲೆ, ಯಾವುದೇ ಹಿಂಜರಿಕೆ ಹಳಕಿಲ್ಲದಲೆ ನೈತಿಕತೆಯನ್ನು ಗಾಳಿಗೆ ತೋರಿ ಮೂರನೇ ಬಾರಿ ಭಾಳ ಖುಷಿಯಿಂದ ಹೊಸ ಹೊಸ ಬಟ್ಟೆ ಹೊಲಿಸ್ಕೊಂಡು ಅದರ ಕೇಸರಿಯನ್ನು ಸಹ ಸೈಡಿಗೆ ಬಿಸಾಕಿ ಪ್ರಧಾನಿ ಆಗ್ತಾ ತೊರಟಿದ್ದಾರೆ. ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ರೀತಿಯ ಕೆಲವರಿಗೆ ಈ ದಿಮಾಕಗಳಿಗೆ, ದುರಾಂಕಾರಗಳಿಗೆ ಮತ್ತು ನಾವೇನು ಮಾಡಲು ನಡೆಯುತ್ತೆ ಅನ್ನುವ ಕೊಬ್ಬಿದ ಬಲಿಷ್ಠರಿಗೆ ಈ ಚುನಾವಣೆ ಪಾಠ ಕಲಿಸಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಹಾಸನ, ಇನ್ನೊಂದು ಕನಕಪುರ, ಮತ್ತೊಂದು ಹಿಂದುತ್ವ ಅನ್ನೋದು ನಾವು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀವಿ. ಈ ದೇಶದ ಜನವನ್ನು ನಾವೇನು ಹೇಳಿದ್ರು ಕೇಳ್ತೀವಿ, ನಡೆಯುತ್ತೆ, ಸಂವಿಧಾನನೇ ಬದಲಾಯಿಸ್ಬಿಡ್ತೀವಿ, ನಾನೂರು ಬಂದ್ಬಿಟ್ರೆ ಇನ್ನೇನೋ ಮಾಡಿಬಿಡ್ತೀವಿ. ರಾಷ್ಟ್ರಪಿತ ಗಾಂಧೀಜಿನೇ ಅಪಾಸ್ಯ ಮಾಡಿದಂಥ ದುರಾಂಕಾರಿಗಳಿಗೆ, ದುರಾಂಕಾರಿ ಈ ಸಂಘಿಗಳಿಗೆ ಈ ಚುನಾವಣೆ ಪಾಠ ಕಲಿಸಿದೆ. ನಿಮ್ಗೆ ಗೊತ್ತಿದೆ, ಹಾಸನದಲ್ಲಿ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಸೋತಿದ್ದು, ಅಂದರೆ ಹಾಸನದ ಮರ್ಯಾದೆ ಉಳಿತು ಒಂದು, ಮತ್ತು ಆ ಒಂದು ದಿಮಾಕು ಅಂದರೆ ನಾವೇನು ಮಾಡಿ ನಡೆಯುತ್ತೆ, ಯಾರನ್ನು ಬೇಕಾದ್ರೂ ಮಂಚಕ್ಕೆ ಕರಿಬೋದು ಅನ್ನೋ ದಿಮಾಕ್ ಇತ್ತಲ್ಲ ಅದು, ಮತ್ತು ಕನಕಪುರದಲ್ಲಿ ಸಹಜವಾಗಿ ಏಕತಾನ ಇತ್ತು, ಮೂರು ಸಲ ಗೆದ್ದಿದ್ದಂಥ ಡಿ ಕೆ ಸುರೇಶ್ ಅವರು ಒಂದು ರೀತಿ ಅಲ್ಲಿ ಸಹ ಕಂಟಿನ್ಯೂ ಯಾವುದೇ ಒಂದು ನಿಂತು ನೀರಿದ್ರೆ ಕೊಳ್ತೋಗುತ್ತೇನೆ ಅದಕ್ಕೆ ಡಿ ಕೆ ಸುರೇಶ್ ಅವರು ಸಹ ಉದಾಹರಣೆ. ಹಾಗೆಯೇ ಮತ್ತು ನರೇಂದ್ರ ಮೋದಿಯವರು ಮತ್ತು ಹಿಂದುತ್ವವಾದಿಗಳು, ಈ ಸಂಘಿಗಳು, ಇವರು ಆಡ್ಸಿದ ಅವತಾರಗಳು, ನಾನು ಗೆದ್ಬಿಡ್ತೀವಿ, ಏನು ವಿಶ್ವಗುರು ಮೋದಿ, ಎಂಥ ಮೂರ್ಖ ಮನುಷ್ಯ ಅಂದರೆ ಗಾಂಧೀಜಿ ಜಗತ್ತಿಗೆ ಗೊತ್ತಾಗಿದ್ದೆ ಅವ್ರ ಬಗ್ಗೆ ಪಿಕ್ಚರ್ ಬಂದಮೇಲೆ ಅಂತ ಹೇಳ್ತಾರೆ ಮನುಷ್ಯ. ಇಂಥ ಒಬ್ಬ ಶತಮೂರ್ಖ ಮತ್ತೆ ಮೂರನೇ ಸಲ ಪ್ರಧಾನಿ ಹಾಕ್ಕೊಟ್ಟಿರೋದು ನಾಚಿಕೆ. ಇಡೀ ದೇಶ ಜಗತ್ತು ಅಪಾಸ್ಯ ಮಣ್ಣಾಗುತ್ತೆ. ಆ ದಿಮಾಕು ಹೊಳೆದೋಗಿದೆ. ಮತ್ತು ನಿಮ್ಗೆ ನೋಡಿದ್ರ, ಇವರು ಊಷಿತ್ಕೆ ಕೆಮ್ಮತ್ಕೆ ಸಣ್ಣ ಪಡೆದಕ್ಕೆ ಎಲ್ಲರೂ ಕೇಸರಿ ಹಾಕ್ಸ್ತಾ ಇದ್ದರು. ಯಾವುದೇ ನಾಯಕರು ಇರಲಿ, ಕುಮಾರಸ್ವಾಮಿಯವರು ಸಹ ಮಂಡ್ಯದಲ್ಲಿ ಕೇಸರಿ ಹಾಕೋಣ ಪರಿಸ್ಥಿತಿ ಬಂದಿತ್ತು. ಆ ಯಾವುದೋ ಇದ್ರ ಅಲ್ಲಿ ಒಂದೇನು ಗಲಾಟೆ ಆಯ್ತಲ್ಲ ಆ ಟೈಮಲ್ಲಿ. ಆದರೆ ಇವತ್ತು ಎನ್ ಡಿ ಎ ನಾಯಕರು, ಬಿ ಜೆ ಪಿ ನೇತೃ ಗೌರ್ಮೆಂಟ್ ಅಲ್ಲ, ಈಗ ಮೂರನೇ ಸಲ ಎನ್ ಡಿ ಎ ಗೌರ್ಮೆಂಟು, ಅಲ್ಲಿ ಎನ್ ಡಿ ಎ ನಾಯಕರೆಲ್ಲ ಸೇರಿದ್ರಲ್ಲ, ಯಾರೊಬ್ಬರು ಕೇಸರಿ, ಸ್ವತಃ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಸಹ, ಅವರು ಡ್ರೆಸ್ ನೋಡಿದ್ರೆ ಡ್ರೆಸ್ ಕೋಡು ಎಷ್ಟು ಬದಲಾಗಿದೆ, ಎಷ್ಟು ನಯ ವಿನಯಾನ ಥರ ನಾಟಕ ಆಡ್ತಾಯಿದ್ರು ಅಂದರೆ, ಆ ದಿಮಾಕು, ಯಾರಾದರೂ ಕ್ಯಾಮ್ರಾ ಕಡ್ಡ ಬಂದ್ಬಿಟ್ರೆ ಆ ಸ್ಕೋಪು ಎಲ್ಲವನ್ನು ಸಹ ಮುರಿದೋಗಿದೆ. ಆದರೂ ಸಹ ಒಂದು ನೈತಿಕತೆ ಬೇಡವ. ಎಲ್ಲ ಚುನಾವಣೆ ರ್ಯಾಲಿ ಸಂದರ್ಭದಲ್ಲಿ ಅಂದರೆ ಪ್ರಚಾರ ಮಾಡೋ ಎಂತೆಂಥ ಮಾತಾಡಿದ್ದೀವಿ ಮನುಷ್ಯ, ಒಬ್ಬ ಜನಾಂಗವನ್ನೇ ಗುರಿಯಾಗಿಟ್ಕೊಂಡು. ಇನ್ನೋ ಕಾಂಗ್ರೆಸ್ ಬಂದ್ಬಿಟ್ರೆ ಇಡೀ ಕ್ರಿಕೆಟ್ ಟೀಮಲ್ಲಿ ಮುಸಲ್ಮಾನರಿರ್ತಾರೆ ಅಂತ ಹೇಳೋದಾಗಲಿ, ಹಿಂದೂಗಳು ತಾಳಿ ಕಿತ್ತು ಸಾಬ್ರಿ ಕೊಡ್ತಾರೆ ಅಂದರೆ ಮುಸಲ್ಮಾನರನ್ನೇ ಗುರಿಯಾಗಿಟ್ಕೊಂಡು ಅಸಹ್ಯವಾಗಿ ಒಂದು ಪ್ರಜಾಪ್ರಭುತ್ವ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ದೇಶದ ಒಬ್ಬ ಮುಖ್ಯಸ್ಥ, ಜಗತ್ತಿನ ಜನ ಏನು ಅನ್ಕೋತಾರೆ ನನ್ನ ಬಗ್ಗೆ, ಈ ದೇಶದ ಬಗ್ಗೆ ಏನು ಅನ್ಕೋತಾರೆ, ಬಹುದೊಡ್ಡ ಸೌಹಾರ್ದತೆ ಪರಂಪರೆಯ ಹೊಂದಿರುವ ಈ ದೇಶಕ್ಕೆ, ದೇಶದ ಬಗ್ಗೆ ಪ್ರಪಂಚದ ಬೇರೆ ಬೇರೆ ಜನ ಏನನ್ಕೋತಾರೆ, ಅದು ಯಾವುದೂ ಅರಿವಿಲ್ಲದಲೆ ಒಬ್ಬ ಮೂರನೇ ದರ್ಜೆಯ ಅಪಾಪೋಲಿ ಥರ, ಮೂರನೇ ದರ್ಜೆಯ ವ್ಯಕ್ತಿ ಥರ ತುಂಬ ಕೆಳಮಟ್ಟದಲ್ಲಿ ಒಂದು ಜನಾಂಗವನ್ನು ದ್ವೇಷ ಮಾಡುವ ಭಾಷಣವನ್ನು ಮಾಡಿದರು. ಆದರೆ ತಕ್ಷಣಕ್ಕೆ ಜನ ಪಾಠ ಕಲಿಸಿದರು. ಈ ದೇಶ ಯಾವತ್ತೂ ಸಹ ಒಂದು ಕೋಮಿಗೆ, ಒಂದು ಸರ್ವಾಧಿಕಾರಿಗೆ ಅಥವಾ ಜಾತಿವಾದಿಗಳಿಗೆ, ಕೋಮುವಾದಿಗಳಿಗೆ ಅಲ್ಲ, ಇದು ಎಲ್ಲ ಜಾತಿ ಸೇರಿದ್ದು, ಎಲ್ಲ ಧರ್ಮದವರಿಗೂ ಸೇರಿದ್ದು, ಇಲ್ಲಿ ನೂರು ಹೂಗಳು ಸಹ ಅರಳಬೇಕು ಅನ್ನುವ ಸಂದೇಶವನ್ನು ಮತ್ತೆ ಕೊಟ್ಟಿದ್ದಾರೆ. ಇದೇ ನರೇ ಕೆಲವರು ಹೇಳ್ಬೋದು ಮೋದಿ ಗೆದ್ಬಿಟ್ಟಿದ್ದಾರೆ ಅಂತ, ನಾಚಿಕೆ ಆಗಬೇಕು ಗೆದ್ದಿರೋದಕ್ಕೆ. 1.5 ಲಕ್ಷ ಲೀಡಲಿ, 480,000 ಲೀಡಲಿ ಮನುಷ್ಯ ಗೆದ್ದಿದ್ದು, ಈಗ 1.5 ಲಕ್ಷ ಲೀಡಿ ಬಗ್ಗೆ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಇವರು ಹಲವು ಸುತ್ತುಗಳು ಹಿಂದೆ ಇದ್ರು, ನಿಮ್ಗೆ ಗೊತ್ತಿದೆ, ಹಿಂದೆ ಇದ್ರು, ಯಾಮಾರ ಸೋತ್ಕೊಂಡು ಹೋಗ್ತಾ ಇದ್ರು. ಏನು ಜಗತ್ತನ್ನೇ ಪ್ರಭಾವಿಸುವ ಲೀಡ್ರು, ಹಿಂದೆಂದು ಹುಟ್ಟೇಲ ನನ್ನ ಲೆಕ್ಕದಲ್ಲಿ, ಅಥವಾ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಹತ್ರ ಬಿಂಬಿಸಕ್ ಹೋಯ್ತಾರಲ್ಲ ಈ ಬಟ್ಟಂಗಿ ಭಕ್ತರುಗಳು. ಆಮೇಲೆ ಈ ಮನುಷ್ಯ ಎಷ್ಟು ಶತಮೂರ್ಖ ಅಂದರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಬಗ್ಗೆ ಜಗತ್ತಿಗೆ ಗೊತ್ತಾಗಿದೆ ಪಿಕ್ಚರ್ ಬಂದ್ಮೇಲೆ ಅಂತ ಹೇಳ್ತಾನೆ. ಸ್ವತಂತ್ರ ಹೋರಾಟ ಇವತ್ತು ತಾತ ಬಂದು ಹೋರಾಟ ಮಾಡಿದ್ದಂಗಂದ್ರೆ ಅಷ್ಟೂ ಗೊತ್ತಿಲ್ಲದ ಒಬ್ಬ ಶತಮೂರ್ಖ. ಇದಕ್ಕೆಲ್ಲ ಕಳಸೆ ಇಟ್ಟಂಗೆ, ಯಾವ ಹಿಂದುತ್ವ ತರಕ್ಕೂ ಅಂದ್ರೆ ನೀವು ಯಾವ ರಾಮ ಭಜನೆ ಮಾಡಿದ್ರಿ, ಎಲ್ಲನೂ ಮಾಡಿದ್ರಿ, ಸ್ವತಃ ರಾಮನ ಪಾದದಡಿಯಲ್ಲಿ ಇರುವ ಕ್ಷೇತ್ರ ಫೈಸಲಾಬಾದಲ್ಲಿ BJP ಮಣ್ಣು ಮುಕ್ತಿ ಹೊತ್ತು. ಏನು ಸಂದೇಶ ತರುತ್ತೆ? ನೀವೇನು ರಾಮನ ಕೂರಿಸ್ಬಿಟ್ವಿ ಅರ್ಧಂಬರ್ಧ ಅರ್ಧಂಬರ್ಧ ಆಗಿರೋ ಕಟ್ಟಡಕ್ಕೆ ಹೊತ್ತು ರಾಮನ ಕೂರಿಸ್ಬಿಟ್ಟು ಚುನಾವಣೆ ಗಿಮಿಕ್ ಮಾಡೋಕ್ಕೋಸ್ಕರ ನೀವು ಎಲೆಕ್ಷನ್ ಮಾಡಿ ಅಂದರೆ ಉದ್ಘಾಟನೆ ಮಾಡಿದ್ರಲ್ಲ, ರಾಮನೇ ಮೆಚ್ಚುತ್ತಿಲ್ಲ. ಇದಕ್ಕೆ ನನಗನ್ಸುತ್ತೆ
ಕಾಕತಾಳೆಯನ್ನು ಅನ್ನೋ ರೀತಿಯಲ್ಲಿ ರಾಮನ ವಿಗ್ರಹ ಕೆತ್ತಿದ್ದು ನಮ್ಮ ಕರ್ನಾಟಕದವರು. ಅದರಲ್ಲಿ ಮೈಸೂರು ಅಲ್ವಾ, ಅಲ್ಲಿಂದ ಕಲಿತು ಮೈಸೂರಿಂದ ಅಲ್ವಾ. ಮೈಸೂರು ಹೇಳಿ ಕೇಳಿ ಕುವೆಂಪು ಅವರ ಕರ್ಮಭೂಮಿ ಅಂದರೆ ಕುವೆಂಪು ಸಾಹಿತ್ಯ ಕೃಷಿ ಮಾಡಿದಂಥ ಜಾಗ. ನೀವು ರಕ್ತಸಿಕ್ತ ರಾಮನನ್ನು ದ್ವೇಷ ಕಾರುವ ದ್ವೇಷಿಸುವ ರಕ್ತಸಿಕ್ತ ರಾಮನ ಕೂರ್ಸೋಕ್ಕಿಂತ ಈ ಬಿ ಜೆ ಪಿ ಹೊರಟರು ಸಂಘಿಗಳು, ಆದರೂ ಆ ಪೇಜಾವರನ ಗುಳ್ಳೆನರಿ ನೇತೃತ್ವದಲ್ಲಿ, ಪೇಜಾವರ ಮಠದ ಒಬ್ಬ ಗುಳ್ಳೆನರಿ ಸ್ವಾಮೀಜಿ ನೇತೃತ್ವದಲ್ಲಿ. ಆದರೆ ಅಲ್ಲಿ ಕುಂತಿದ್ದು ಇವರಿಗೆ ಗೊತ್ತಿಲ್ಲದಂಗೆ ಕುವೆಂಪು ದರ್ಶನಿಸಿದ ಅಂದರೆ ಕುವೆಂಪು ಸೃಜಿಸಿದ ರಾಮ, ರಾಷ್ಟ್ರಕವಿ ಕುವೆಂಪು ಕಡದ ನಿಲ್ಲಿಸಿದ್ರಲ್ಲ ಸಹಬಾಳ್ವೆಯ ರಾಮ. ರಾಮ ಮಾತ್ರ ಸೀತೆಯನ್ನು ಮಾತ್ರ ಅಗ್ನಿ ಪ್ರವೇಶ ಮಾಡೋದಲ್ಲ, ರಾಮನೂ ಅಗ್ನಿ ಪ್ರವೇಶ ಮಾಡಬೇಕು ಅನ್ನುವ ಸಮಾನತೆ ಸಾರುವ ಬಹುತ್ವದ ರಾಮ ಕುವೆಂಪು ಕಂಡ್ರಲ್ಲ. ಇವರು ರಕ್ತಸಿಕ್ತ ರಾಮನ ಕೂರ್ಸಕ್ಕೆ ಕೊಟ್ಟರು, ಆದರೆ ಮೈಸೂರಿಂದ ಹೋಗಿದ್ದು ಕುವೆಂಪು ರಾಮ ಹೋಗಿ ಕೂತ್ಕೊಂಡು. ಅದಕ್ಕೋಸ್ಕರ ಅಲ್ಲಿ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಸೋಲ್ಕೊಂಡು. ಇವತ್ತು ಕೆಲವರು ಈ ಭಕ್ತರು ಹಂದ ಭಕ್ತರು ಶುರು ಮಾಡಿದ್ದಾರೆ, ಜನಕ್ಕೆ ಬರೀ 2000 ಮುಖ್ಯ ಆಯಿತು, 8000 ಮುಖ್ಯ ಆಯಿತು, ಸೋಲಿಸ್ಬಿಟ್ರು ಅಂತ ಹೇಳ್ಬಿಟ್ಟು. ಅಯೋಧ್ಯೆ ಜನಕ್ಕೊತ್ತು ದೇವರು ಧರ್ಮ ಮನೆಯೊಳಗಿರಬೇಕು, ಮನೇಲಿರಬೇಕು. ಆದರೆ ಮನುಷ್ಯನಿಗೆ ತಿನ್ನಕ್ಕೆ ಬೇಕು, ಉಣ್ಣಕ್ಕೆ ಬೇಕು, ಮಕ್ಕಳಿಗೆ ಶಿಕ್ಷಣ ಬೇಕು, ಆರೋಗ್ಯ, ಇದು ಭಾಳ ಮುಖ್ಯ. ಧರ್ಮಕ್ಕಿಂತ ದೇವರಿಗಿಂತ ಇದು ಭಾಳ ಇಂಪಾರ್ಟೆಂಟು, ಬದುಕು ಮುಖ್ಯ ಅಲ್ಲದಕ್ಕಿಂತ ಅಂತ ತುಂಬ ಚೆನ್ನಾಗಿ ಗೊತ್ತು. ಪ್ರಜ್ಞಾವಂತರು, ಅದಕ್ಕೆ ನಾವು ಅವ್ರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕಾಗುತ್ತೆ. ಆ ಒಂದು ಪ್ರಜ್ಞೆ ನಾವು ಭಾಳ ಬುದ್ಧಿವಂತರು ಅನ್ನೋ ಬೆಂಗಳೂರಿನ ಎಷ್ಟೋ ಜನಕ್ಕೆ ಇರಲಿಲ್ಲ ಇವತ್ತು, ಎಷ್ಟೋ ಜನಕ್ಕೆ ಇರಲಿಲ್ಲ ಇವತ್ತು. ಅವ್ರಿಗೆ ಚೆನ್ನಾಗಿ ಗೊತ್ತು ರಾಮ, ನೀವು ಅದ್ದೂರಿ ರಾಮ ಅರ್ಧಂಬರ್ಧ ರಾಮ ದೇವಸ್ಥಾನ ಕಟ್ಟಿ ಉದ್ಘಾಟನೆ ಮಾಡಿ ಬರಲಿಲ್ಲ, ಉಣ್ಣಕ್ಕೆ ಬಂತ, ಅದರಿಂದ ಬಟ್ಟೆ ಬಂತ, ಶಿಕ್ಷಣ ಸಿಕ್ತ, ಅದೆಲ್ಲ ಸಿಗೋದು. ಅದು ಮುಖ್ಯ ಅಂತ ಇಡೀ ದೇಶಕ್ಕೆ ಅಥವಾ ಇಡೀ ಭಾರತದ ಪ್ರತಿಯೊಬ್ಬನಿಗೂ ಸಾರಿ ಸಾರಿ ಹೇಳ್ತಾ ಇದೆ. ಅಯೋಧ್ಯೆಯ ಫೈಸಲಾಬಾದಿನಲ್ಲಿ ಆ ಎಂ ಪಿ ಬಿ ಜೆ ಪಿ ಎಂ ಪಿ ಸೋತಿರೋದು ಬಹುದೊಡ್ಡ ಸಂದೇಶ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬರೀ ದೇವರು ದಿಂಡ್ರು ಬರೀ ಧರ್ಮ ಧ್ರುವೀಕರಣ ಮಾಡಿ ಇದೆಲ್ಲ ಬೇಕಾಗಿರೋದು, ಈ ಒಡೆದಾಳುವ ನೀತಿ ಅಲ್ಲ, ನಮಗೆ ಬದುಕು ಮುಖ್ಯ, ಬದುಕು ಮುಖ್ಯ ಅನ್ನೋದನ್ನ ಆ ಜನ ತೋರಿಸ್ಕೊಟ್ಟಿದ್ದಾರೆ. ಪ್ರಜ್ಞಾವಂತ ಜನ ಅಯೋಧ್ಯೆಯ ಜನ. ಇಷ್ಟಾಗ್ಯೂ ಸಹ ನೀವು ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿ ಮೋದಿನೇ ಮೂರನೇ ದರ್ಜೆಯ ವ್ಯಕ್ತಿ ಥರ ಅಸಹ್ಯವಾಗಿ ಒಂದು ಜನಾಂಗನ ದ್ವೇಷ ಬರ್ತಾರ ಭಾಷಣ ಮಾಡಿ ಇಷ್ಟೆಲ್ಲ ಪ್ರಚಾರ ಮಾಡಿದರೆ, ಆದರೆ ಅದೇ ಅಯೋಧ್ಯೆಯಲ್ಲಿ ನಿಮ್ಮನ್ನು ಸೋಲಿಸಿದ್ರು, ನಿಮ್ಮನ್ನು 5 ಲಕ್ಷ ರೇಡಿಯಲ್ಲಿ ಗೆಲ್ಲಿಸಿದ ಜನ 1.5 ಲಕ್ಷಕ್ಕೆ ಕೇಳಿಸಿದ್ರು, ಏನು ಗೋಲ್ಮಾಲ ಗೊತ್ತಿಲ್ಲ ಅಲ್ವಾ. ಆವಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಈ ದೇಶದ ಜನ ಇದನ್ನ ಒಪ್ಪಲ್ಲ. ಏನು ಕೆಲವರು ಹೇಳ್ತಾ ಇದ್ರು 100 ವರ್ಷ ಆಯಿತು ಆರ್ ಎಸ್ ಎಸ್ ಸಂಘಟನೆಗೆ, ಇನ್ನೇನೋ ಮಾಡಿಬಿಡ್ತಾರೆ, ಏನೋ ಆಗ್ಬಿಡುತ್ತೆ, ಹಿಂದುತ್ವ ಹಿಂದೂ ರಾಷ್ಟ್ರ ಆಗ್ಬಿಡುತ್ತೆ, ಯಾವುದು ಆಗಲ್ಲ. 1000 ವರ್ಷದಿಂದ ಬುದ್ಧನ ಕಾಲದಿಂದ ಇದು ಒಂದ್ಸಲ ಒಂದು ಕೈ ಮೇಲೆ ಹೋಗ್ಬೋದು. ಆ ಕಾಲ ಲಂಕೇಶ್ವರ ಹೇಳ್ತಾರೆ, ಕಾಲದ ಮಟ್ಕೋಲ್ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು. ತನಗೆ ಹೆಂಗೆ ಬೇಕೋ ದೇಶ ಅದು ಸರಿ ಮಾಡ್ಕೊಳಕ್ಕೆ ಗೊತ್ತಿದೆ, ಅದು ಮಾಡ್ಕೊಳತ್ತೆ. ಆದರೆ ಇನ್ನೂ ಒಂದಷ್ಟು ಜನಕ್ಕೆ ಅರ್ಥ ಆಗಿಲ್ಲ, ಇಲ್ಲ ಅಂದರೆ ಇನ್ನೂ ಮುನ್ಮುಖ್ಸರಿ ಇವ್ರನ್ನ. ಅಯೋಧ್ಯೆಯ ಪ್ರಜ್ಞಾವಂತಿಕೆ ಇಡೀ ದೇಶದ ಎಲ್ಲರಿಗೂ ಬರಬೇಕು. ಇವತ್ತೇನು ಮೋದಿಯವರು ನಾಚಿಕೆ ಬಿಟ್ಟು ಎಲ್ಲ ನಾಚಿಕೆಯನ್ನು ನೈತಿಕತೆಯನ್ನು ಬದಿಗೊತ್ತಿ ಪ್ರಧಾನಿ ಆಗ್ತಂತ ಹೊರಟಿದಾರಲ್ಲ, ಹೊಸ ಶೂಟ್ ಬಿಟ್ಟು ಹೊಲಿಸ್ಕೊಂಡು ಕೇಸರಿನ ಸೈಡಿಗೆ ಬಿಸಾಕ್ಬಿಟ್ಟು ಎಷ್ಟು ಜನ ಇರಲ್ಲ. ಯಾಕೆಂದರೆ ಒಂದು ಕಡೆ ತೆಲುಗು ಬಿಡ, ಇನ್ನೊಂದು ಕಡೆ ಬಿಹಾರಿ ಬಾಬು, ಎರಡೂ ಚಡ್ಡಿಗಳನ್ನ ಪಂಚರ್ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ನಿಜವಾದ ಸರ್ಕಸ್ ಶುರುವಾಗೋದು, ಜನಕ್ಕೊಂದು ರೀತಿಯ ಒಂದಷ್ಟು ದಿವಸ ಮನರಂಜನೆ ಗ್ಯಾರಂಟಿ ಸಿಗುತ್ತೆ. ಆದರೆ ನಾನು ಹೇಳ್ದಂಗೆ ಅಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಕ್ಕೆ ಹೊರಟಿದ್ದಿವರು ರಕ್ತಸಿಕ್ತ ರಾಮನ್ನ. ಆದರೆ ಅಲ್ಲಿ ನಿಜವಾಗ್ಲೂ ಸಹ ಕುಂತಿದ್ದು ಮೋಸ್ಟ್ಲಿ ಗಾಂಧಿ ಕಂಡ ರಾಮ, ಕುವೆಂಪು ಸೃಜಿಸಿದ ರಾಮ. ಹಂಗಾಗಿ ಈ ದೇಶ ಯಾವತ್ತೂ ಸಹ ಜಾತ್ಯಾತೀತವಾದ 100 ಹೂಗಳು ಅರಳಿನ್ನುವ ಕುವೆಂಪು ಕಂಡ ಸರ್ವಜನಾಂಗದ ಶಾಂತಿಯ ತೋಟದ ಒಂದು ಆಶಯ ಇದೆಯಲ್ಲ, ಅದೇ ಈ ದೇಶಕ್ಕೆ ಮೂಲ. ಅದನ್ನು ಯಾರೂ ಸಹ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ.